ಸರಿ, ಆರೋಪಿ ತಂದೆಯ ಪಾತ್ರ ಏನಾದ್ರು ಇದೆಯಾ ಅಂತ ಗೊತ್ತಿಲ್ಲ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸರು, ಇನ್ನೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನೇರವಾಗಿ ಭಾಗವಹಿಸಿರ್ತಕ್ಕಂಥ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ, ಕಾರನ್ನ ಸೀಸ್ ಮಾಡಿದ್ದಾರೆ. ಸರ್, ಈಗ ಭಾಳ ಪ್ರಮುಖವಾದ ಕಾರಣ ಏನಂದ್ರೆ ಮನೆ ಸೆಟ್ಬ್ಯಾಕ್ ವಿಚಾರದಲ್ಲಿ ಆದಂಥ ಗಲಾಟೆ, ಕೋರ್ಟ್ನಲ್ಲೂ ಕೂಡ ಅದನ್ನು ತೆರವು ಮಾಡಬೇಕು ಅನ್ನೋದು ಆರ್ಡರ್ ಆಗ್ತಿದೆ. ಆ ಥರದ್ದು ಏನಾದರೂ ಮುಂದೆ ಕ್ರಮ ಕೈಗೊಳ್ಳೋದು ಇದೆಯಾ ಸರ್? ಅಲ್ಲ, ಕ್ರಮ ಕೈಗೊಂಡ್ರೆ ಪೊಲೀಸರು ರಕ್ಷಣೆ ಕೊಡ್ತಾರೆ, ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತಾರೆ. ಕೋರ್ಟಿಂದ ಏನು ಆರ್ಡರ್ ಬರುತ್ತೆ ಏನು ಅಂತೇಳಿ ಹೇಳಿ ನೋಡೋಣ. ಮತ್ತು ನೀವು ಹೇಳಿದಾಗೇ ಲೋಕಲ್ ಆ ಸಂಸ್ಥೆಗಳು ಏನು ಕ್ರಮ ಕೈಗೊಳ್ತಾರೆ ಅಂತೇಳಿ ಯೋಚನೆ ಮಾಡಿ. ನ್ಯಾಯಪರವಾಗಿ ಹೆಜ್ಜೆ ಇಟ್ಟಂಥವ್ರು ಅಂದರೆ ಅಕ್ರಮ ಆಗಿದ್ದಂಥ ಜಾಗದಲ್ಲಿ ಧ್ವನಿ ಎತ್ತದವರು, ಅವರು ಕೆಲಸ ಮಾಡಿದಂಥ ಸಂಸ್ಥೆ ಹಿನ್ನೆಲೆ ಕೂಡ ಅದೇ ಥರ ಇದ್ದದ್ರಿಂದಾಗಿ ಅವ್ರು ಧ್ವನಿ ಎತ್ತದಂಥವ್ರು ಎಲ್ಲ ಒಂದು ಕಡೆ ಅವ್ರು ಧ್ವನಿ ಅಡಗಿಸ್ದಂಗೆ ಆಗಲಿಲ್ಲ ಸರ್? ಇಲ್ಲ, ಅದನ್ನ ಅದ ಧ್ವನಿ ನಿಷ್ಪ್ರಯೋಜಕ ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಈ ರೀತಿ ಸಣ್ಣ ಈ ಪ್ರಕರಣಗಳಲ್ಲಿ ಈ ರೀತಿ ಕೊಲೆ ಮಾಡಿ ಜಯಿಸ್ಕೊಳ್ಬೋದು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದನ್ನು ನಮ್ಮ ಪೊಲೀಸರು ಕೈ ಹಾಕಿದ್ದಾರೆ, ಮತ್ತು ಅದು ಕನ್ವಿಕ್ಷನ್ ಆಗೋಕ್ಕೆ ಏನೇನು ಎವಿಡೆನ್ಸಸ್ ಕಲೆಕ್ಟ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಖಂಡಿತವಾಗೂ ನನಗನ್ನಿಸುತ್ತೆ ಕೋರ್ಟ್ನಲ್ಲಿ ಕನ್ವಿಕ್ಷನ್ ಆಗುತ್ತೆ, ಅವ್ರು ಯಾರು ಹೊರಗೆ ಬರೋದಿಲ್ಲ. ಯಾಕಂದರೆ ಈ ಕಾರಣಕ್ಕಾಗಿ ಯಾರನ್ನಾರು ಕೊಲೆ ಮಾಡೋದಾದರೆ ಭೂಮಿ ಮೇಲೆ ಜನ ಮನುಷ್ಯರು ಬದುಕಿರಲ್ಲ. ಇಂಥ ಹಲವಾರು ಡಿಸ್ಪ್ಯೂಟ್ಗಳು ಎಲ್ಲ ಕಡೆಯೂ ಇರ್ತದೆ, ಅದು ಕೊಲೆಯಲ್ಲಿ ಅಂತ್ಯ ಆಗಬಾರ್ದು. ಈ ರೀತಿ ಸೇವೆ ಸಲ್ಲಿಸಿದವರು ಬಹಳಷ್ಟು ಜನ ಮೈಸೂರಿನಲ್ಲಿ ವಾಸ ಇದ್ದಾರೆ, ಅದಕ್ಕೆ ಮೈಸೂರಿನ ನಿವೃತ್ತರ ಸ್ವರ್ಗ ಅಂತ ಕರೀತೀವಿ. ಹಂಗಾಗಿ ರೆಸ್ಟ್ ಮಾಡಲಿಕ್ಕೆ ಇಲ್ಲಿ ತುಂಬ ಜನ ಬಂದು ವಾಸ ಇದ್ದಾರೆ. ಸರ್, ನಾನು ಈ ಕಾರಣಕ್ಕಾಗಿ ಒಬ್ಬ ಹೋಮ್ ಮಿನಿಸ್ಟ್ರಾಗಿ ನಾನು ಬಂದಿದ್ದೀನಿ. ನಮ್ಮ ಮಾಜಿ ಮಂತ್ರಿಗಳು ರಾಮದಾಸ್ ಅವ್ರದ್ದೇ ಕ್ಷೇತ್ರ, ಅವರು ಕೂಡ ಬಂದಿದ್ದಾರೆ. ಆ ಕುಟುಂಬದ ಜೊತೆಗೆ ಮೊದಲಿನವ್ರು ಕೂಡ ಒಡನಾಟ ಅವರು ಇಟ್ಕೊಂಡಿದ್ದಾರೆ. ತಾವು ಹೇಳಿದಾಗೇ ಮೈಸೂರಿನಲ್ಲಿ ಬೇರೆ ಜನರಿಗೆ ಈ ಸಂದೇಶ ಹೋಗಬಾರ್ದು, ಅದು ಇಲ್ಲಿ ಎಂಡ್ ಆಗಬೇಕು, ಆ ರೀತಿಯಲ್ಲಿ ನಾವು ಕ್ರಮ ತಗೊಂಡಿದ್ದೀವಿ. ಥ್ಯಾಂಕ್ ಯು.